हेलो फ्रेंड्स, नानी वीडियो दल्ली निम्गे अलसंदे सन्डेगे हेग माड़ोदु अंत तोरिस्कोड्तीनी। अदक्कू मोदलु नीविन्नु नन्न चानल गे सब्सक्राइब आगिल्ल अंद्रे मोदलु सब्सक्राइब आगि प्लीज। अलसंदे सन्डेगे गोस्कर नानु 2 कप अष्टु अलसंदे काळु मत्तु अदक्के 2 टेबल स्पून अष्टु हेसरु काळु तगोंडिदीनि। बरी अलसंदे काळिंदाने माड्कोंड्रे ಅವು ತುಂಬ ಸಾಫ್ಟಾಗಿ ಇದ್ದುಕೊಂಡು ತೆಗೆಯೋದಕ್ಕೂ ನೀಟಾಗಿ ಬರೋದಿಲ್ಲ, ಹೊಡೆದೋಗ್ತವೆ. ಹಾಗೆ ನಾವು ಪಲ್ಯ ಮಾಡಿದಾಗಲೂ ಅಷ್ಟೇ ಸಂಡಿಗೆ ಎಲ್ಲ ಹೊಡೆದೋಗಿ ಒಂಥರ ಪೇಸ್ಟ್ ಥರ ಆಗೋಗುತ್ತೆ. ಅದೇ ನಾವು ಸ್ವಲ್ಪ ಹೆಸರು ಕಾಳು ಹಾಕೋದ್ರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಇದನ್ನು ಜರಡಿಯಲ್ಲಿ ಹಾಕಿ ನೀರಿಂದ ಸಪ್ರೇಟ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಜರಡಿ ಇಲ್ಲ ಅಂದರೆ ನೀವು ಟವಲ್ ಮೇಲೆ ಆದರೂ ಹಾಕಿ ಒಸ್ಕೋಬೋದು. ಒಟ್ಟಿನಲ್ಲಿ ಅದರಲ್ಲಿ ನೀರು ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಇವಾಗಿದಕ್ಕೆ ಸ್ವಲ್ಪ ಕೊತ್ತಂಬರಿ, 6-7 ಹೆಸಲು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೋಸ್ಕರ ಗ್ರೈಂಡರ್ನೇ ಯೂಸ್ ಮಾಡಬೇಕು ಫ್ರೆಂಡ್ಸ್, ಮಿಕ್ಸಿಯಲ್ಲಿ ಬರೋದಿಲ್ಲ. ಈ ರುಬ್ಕೊಳ್ಳುವಂಥ ಪ್ರಾಸೆಸ್ನ ಚೆನ್ನಾಗಿ ಬಿಸಿಲು ಬಂದಿದೆ ಅನ್ನೋಂಥ ಟೈಮಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಟೈಮ್ ಇವಾಗ 10:30 ಆಗಿದೆ, ಅದಕ್ಕೋಸ್ಕರನೇ ನಾನು ರುಬ್ಕೊತ ಇದ್ದೀನಿ. ಬಿಸಿಲು ಬೇರೆ ಚೆನ್ನಾಗಿ ಬಂದಿದೆ. ಬಿಸಿಲು ಇಲ್ಲದೇ ಇರೋವಾಗ ಹಾಕ್ಕೊಂಡ್ರೆ ಸಂಡಿಗೆ ಎಲ್ಲ ಉಬ್ಬಿ ಹೋಗಿ ಒಂಥರ ಹುಳಿ ಬಂದಂಗೆ ಅನಿಸುತ್ತೆ, ಮಾಡಿದಾಗಲೂ ಬೇಯೋದೇ ಇಲ್ಲ ಅದು. ಇವಾಗ ಇದು ಗ್ರೈಂಡ್ ಆಗ್ತಾ ಇದೆ, ಗರಿ ಗರಿಯಾಗಿಲ್ಲದೆ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ನೋಡಿ. ಇವಾಗ ಇದು ತುಂಬ ನೈಸಾಗಿ ಗ್ರೈಂಡ್ ಆಗಿದೆ. ಇವಾಗ ಈ ಹಿಟ್ಟನ್ನು ಜಾಸ್ತಿ ಹೊತ್ತು ಬಿಡದೆ ಬೇಗ ಬೇಗ ಸಂಡಿಗೆ ಹಾಕ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಇದು ಬೇಗನೆ ಉಬ್ಬೋಗುತ್ತೆ. ಉಬ್ಬೋದ ಮೇಲೆ ಸಂಡಿಗೆ ಹಾಕೋದಕ್ಕೂ ನೀಟಾಗಿ ಬರೋದಿಲ್ಲ, ಹಾಗೆ ತೆಗೆಯೋದಕ್ಕೂ ನೀಟಾಗಿ ಬರೋದಿಲ್ಲ. ನಾನು ಸಂಡಿಗೆನ ಈ ಥರ ಕೈಯಿಂದನೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಈ ಥರ ಕೈಯಲ್ಲಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋಂಗಾದರೆ ನೀವೊಂದು ಕ್ಲೀನಾಗಿರೋ ಪ್ಲಾಸ್ಟಿಕ್ ಕವರ್ ಅಥವಾ ಹಾಲಿನ ಪ್ಯಾಕೆಟ್ ಇರುತ್ತಲ್ವ, ಅದರಲ್ಲಿ ಬ್ಯಾಟರ್ ಫಿಲ್ ಮಾಡ್ಕೊಂಡಾದರೂ ಸಂಡಿಗೆ ಹಾಕೋಬೋದು. ಅದೀಗಂತ ತೋರಿಸ್ತೀನಿ ನೋಡಿ. ನೋಡಿ, ನಾನು ಹಾಲಿನ ಪಾಕೆಟಲ್ಲಿ ಈ ಬ್ಯಾಟರನ್ನು ಹಾಕ್ಕೊಂಡು ಒಂದು ಕಡೆ ಒಂದು ಸ್ಮಾಲ್ ಹೋಲ್ ಮಾಡಿ ಅದರಿಂದ ಸಂಡಿಗೆ ಹಾಕ್ತಿದ್ದೀನಿ. ಈಗ ಕೂಡ ನೀವು ಮಾಡ್ಕೋಬೋದು ನೋಡಿ. ನಾವು ಹಾಕುವಾಗ ತುಂಬ ಬಿಸಿಲು ಇದೆ, ಈ ಥರ ಬಿಸಿಲಿದ್ದರೆ ತುಂಬ ಬೇಗ ಒಣಗೋಗುತ್ತೆ, ಚೆನ್ನಾಗೂ ಇರುತ್ತೆ ಸಂಡಿಗೆ. ಇವು ಈ ಥರ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ್ರೆ ಈ ಥರ ಸಣ್ಣದಾಗಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದರಿಂದ ಪಲ್ಯ ಹೇಗೆ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದರ ಲಿಂಕ್ನ ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.